ಸೆಪ್ಟೆಂಬರ್ ನಾಲ್ಕು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಒಂದು ಯೋಹಾನ ನಾಲ್ಕು ಹದಿನೆಂಟು ಹೆದರಿಕೆಯು ಬಲವಾದದ್ದು ಆದರೆ ಅದು ವಿಕೋಪದಲ್ಲಿ ಮನುಷ್ಯನ ಮೇಲೆ ತನ್ನ ಪ್ರಭಾವವನ್ನು ಬೀರುವುದು ಜೀವನದಲ್ಲಿ ಗತಿಸಿದ ಅನುಭವಗಳಿಂದ ಕರ್ತನ ಮೂಲಕ ಕಲಿತು ಆತನನ್ನು ಅರಿತುಕೊಂಡು ಆತನನ್ನು ಪ್ರತ್ಯಕ್ಷವಾಗಿ ಕಾಣದೇ ಹೋದರೂ ಆತನಲ್ಲಿ ನಂಬಿಕೆ ಇಟ್ಟವರ ಮೇಲೆ ಇದರ ಪ್ರಭಾವ ಬೀರುವುದಿಲ್ಲ ಎಂಬುದಾಗಿ ಬರೆದದೆ ಎಂದು ಏಸು ಹೇಳಿದ ಪ್ರಕಾರ ನಮ್ಮ ವೈಯಕ್ತಿಕ ಭಯವನ್ನು ಮತ್ತು ನಿರಾಶಾಭಾವಗಳನ್ನು ಹರಿಯುವ ನದಿದಡದಲ್ಲಿ ದೊರಕುವ ನುಣುಪಾದ ಕಲ್ಲಿನಿಂದ ಎದುರಿಸಬಹುದು ಕವಣೆ ಕಲ್ಲಿನಂಥ ಶಿಥಿಲವಾದ ನಂಬಿಕೆಯುಳ್ಳವರಾಗಿ ದೇವರ ವಾಕ್ಯದಲ್ಲಿರುವ ಬಲದಿಂದ ಸೈತಾನನನ್ನು ಮತ್ತು ಅವನ ಆಕ್ರಮಣವನ್ನು ನಾಶಪಡಿಸಬಹುದು ದೇವರ ವಾಕ್ಯವನ್ನು ಆಯುಧವನ್ನಾಗಿ ಉಪಯೋಗಿಸಿ ಆತನ ದೊಣ್ಣೆ ಮತ್ತು ಕೋಲಿನಲ್ಲಿ ನಂಬಿಕೆ ಇಟ್ಟು ದಾವೀದನು ಫಿಲಿಸ್ಟಿಯರ ಗೊಲ್ಯಾತನಿಗೆ ಉತ್ತರ ಕೊಟ್ಟಂತೆ ನಾವು ಸಹ ನಾಮಾಂಕಿತ ಕ್ರೈಸ್ತ ಪಂಗಡಗಳ ದೈತ್ಯ ಆಕ್ರಮಣಗಳನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುತ್ತದೆ ದಾವೀದನು ಗೊಲ್ಯಾತನಿಗೆ ನೀನು ಈಟಿ ಕತ್ತಿ ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ ನಾನಾದರೋ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನೂ ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯಹೋಬನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಒಂದು ಸಮುವೇಲ ಹದಿನೇಳು ನಲವತ್ತೈದು ಆಮೇನ್